ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ರೇಖಾ ಹಾಸನ. ಒಂದು ವರ್ಷದ ಹಿಂದೆ ಒಡಿಶಾದ ಬಾಲ್ಸೋರ್ನಲ್ಲಿ ಬಹುದೊಡ್ಡ ರೈಲು ಅಪಘಾತ ಸಂಭವಿಸಿತ್ತು. ದೇಶದ ಇತಿಹಾಸದಲ್ಲೇ ಭೀಕರ ಅನ್ನಬಹುದಾದ ಈ ದುರಂತದಲ್ಲಿ ಸುಮಾರು 300 ಮಂದಿ ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಸುಮಾರು 1200 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಇಷ್ಟು ದೊಡ್ಡ ಅಪಘಾತ ನಡೆದರೂ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಮಾತ್ರ ನೈತಿಕ ಹೊಣೆ ಹೊರಲೇ ಇಲ್ಲ. ಸ್ವಲ್ಪವೂ ಪ್ರಾಯಶ್ಚಿತ್ತವಿಲ್ಲದೆ ತಮ್ಮ ಹುದ್ದೆಯಲ್ಲಿ ಮುಂದುವರೆದರು. 2024 ಲೋಕಸಭಾ ಚುನಾವಣೆ ನಂತರ NDA ಸರ್ಕಾರ ರಚನೆಯಾಯಿತು. ಈಗಲಾದರೂ ಈ ಸಚಿವರಿಗೆ ಗೇಟ್ ಪಾಸ್ ಕೊಡ್ತಾರಾ ಅಂತ ದೇಶದ ಜನ ಕಾಯ್ತಾ ಇದ್ರು. ಆದರೆ ನರೇಂದ್ರ ಮೋದಿ ಅವರು ಮಾತ್ರ ಅಶ್ವಿನಿ ವೈಷ್ಣವ್ ಅವರನ್ನೇ ರೈಲ್ವೆ ಸಚಿವರನ್ನಾಗಿ ಮುಂದುವರೆಸಿದ್ರು. ಒಡಿಶಾದ ಬಾಲ್ಸೋರ್ನಲ್ಲಿ ನಡೆದ ಭೀಕರ ದುರಂತ ಮಾಸುವ ಮುನ್ನವೇ ಮತ್ತೊಂದು ರೈಲು ಅಪಘಾತ ಸಂಭವಿಸಿದೆ. June 17 ಬೆಳಗ್ಗೆ 9:30 ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಕಾಂಚನ್ಜುಂಗಾ ಎಕ್ಸ್ಪ್ರೆಸ್ ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು 15 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದು 100 ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಸಂಖ್ಯೆ ಏರುತ್ತಿರುವುದು ಸುದ್ದಿಗಳು ಬರ್ತಿವೆ. ಡಾರ್ಜಿಲಿಂಗ್ನ ಹೆಚ್ಚುವರಿ SP ಅಭಿಷೇಕ್ ರಾಯ್ ಮಾತನಾಡಿ, ಸರಕು ಸಾಗಣೆ ರೈಲು ಕಾಂಚನ್ಜುಂಗ್ ಎಕ್ಸ್ಪ್ರೆಸ್ ರೈಲಿಗೆ ಗುದ್ದಿದ ನಂತರ ಅಪಘಾತ ಸಂಭವಿಸಿದೆ. NDRF ವೈದ್ಯಕೀಯ ತಂಡ ಸ್ಥಳೀಯರು ಒಳಗೊಂಡು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯ ರೈಲು ಅಪಘಾತದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಜನರು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ಮುಂದೆ ರೈಲ್ವೆ ಅಪಘಾತ ನಡೆಯಲ್ಲ, ಅಪಘಾತ ತಡೆಯೋಕೆ ರೈಲಿನಲ್ಲಿ ಹೊಸ ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ಅಂತ ಅಶ್ವಿನಿ ವೈಷ್ಣವ್ ವಿವರಣೆ ಕೊಡ್ತಿರೋ ವಿಡಿಯೋ ಕೂಡ ವೈರಲ್ ಆಗ್ತಿದ್ದು ನೆಟ್ಟಿಗರು ಸಚಿವರನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಸ್ಪೀಡ್ ಕಮ್ ಕರ್ಸ್ಮೇ ಬ್ರೇಕ್ ಲಗಾ ದೇಗಾ ಜೆ ರೆಡ್ ಲೈಟ್ ರೆಡ್ ಲೈಟ್ ಪಾಸ್ ಜೆ ಟ್ರೇನ್ ಪಹಚೆ ಉಸ್ ಪಹಲೆ ಪಹಲೆ ಟ್ರೇನ್ ಕಾ ಕವಚ ಅಪ್ನೆ ಆಪ್ ಉಸೆ ಸ್ಪೀಡ್ ಕೋ ಕಮ್ ಕರ್ ದೇಗಾ ಕಮ್ ಕರ್ಕೆ ಉಸ್ಕೋ ರೆಡ್ ಲೈಟ್ ಪಹಲೆ ಪಹಲೆ ರೋಕ್ ಲೇಗಾ ಕೋಯಿ ಗೇಟ್ ಆ ರಹಾ ಹೈ ತೋ ಉಸ್ ಗೇಟ್ ಕೆ ಪಾಸ್ ಜೆಸಿ ಟ್ರೇನ್ ಪಹಚೆ ಬೈ ಚಾನ್ಸ್ ಅಗರ್ ಡ್ರೈವರ್ ನೆ ವಿಸಲ್ ನೀ ಬಜಾಯಿ ತೋ ಭೀ ಕವಚ ಉಸ್ಮೇ ಆಟೋಮೆಟಿಕಲಿ ವಿಸಲ್ ಬಜಾ ದೇಗಾ ತೋ ಯೇ ಏಕ್ ಐಸಿ ಫೆಸಿಲಿಟಿ ಹೈ ಜಿಸ್ಸೆ ಯಾತ್ರಿಯೋ ಕಿ ಸುರಕ್ಷಾ ಮೇ ಬಹುತ್ ಹೀ ಬಡಾ ಬದಲಾವ್ ಆಯೇಗಾ. June 2, 2023 ಒಡಿಶಾದ ಬಾಲ್ಸೋರ್ನಲ್ಲಿ 3 ರೈಲುಗಳು ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು 300 ಮಂದಿ ಸಾವನ್ನಪ್ಪಿದ್ರು. ಆರಂಭದಲ್ಲಿ ಕೋರ್ಮಂಡಲ್ ಶಾಲಿಮಾರ್ ಎಕ್ಸ್ಪ್ರೆಸ್ ರೈಲು ಒಡಿಶಾದ ಬಾಲ್ಸೋರ್ನಲ್ಲಿ ಹಳಿ ತಪ್ಪಿದ್ದ ಪರಿಣಾಮ ಸರಕು ಸಾಗಣೆ ರೈಲಿಗೆ ಡಿಕ್ಕಿ ಹೊಡೆದಿತ್ತು. ಈ ವೇಳೆಯಲ್ಲಿ ಯಶವಂತಪುರ ಹೌರಾ ಸೂಪರ್ ಫಾಸ್ಟ್ ರೈಲು ಹಳಿ ತಪ್ಪಿದ್ದ ಬೋಗಿಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕೆಲವೇ ನಿಮಿಷಗಳಲ್ಲಿ ನಿದ್ದೆಯಲ್ಲಿದ್ದ ಪ್ರಯಾಣಿಕರು ಕೊನೆಯುಸಿರೆಳೆದಿದ್ರು. ಅತ್ಯಂತ ಭೀಕರ ಎನ್ನಬಹುದಾದ ಈ ದುರಂತದ ನಂತರವೂ ಅಶ್ವಿನಿ ವೈಷ್ಣವ್ ರೈಲ್ವೆ ಸಚಿವರಾಗಿಯೇ ಮುಂದುವರೆದಿದ್ರು. 1999 ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸಮೀಪ ಇದೇ ರೀತಿಯ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ 100 ಮಂದಿ ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ರೈಲ್ವೆ ಸಚಿವರಾಗಿದ್ದ ನಿತೀಶ್ ಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. 1956 ಆಂಧ್ರಪ್ರದೇಶದ ಮಹಬೂಬ್ ನಗರದಲ್ಲಿ ನಡೆದ ರೈಲು ಅಪಘಾತದ ನಂತರ ಆಗ ರೈಲ್ವೆ ಸಚಿವರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ತಮ್ಮ ನಿರ್ಲಕ್ಷ್ಯದಿಂದ 1000 ಜನರು ಪ್ರಾಣ ಕಳೆದುಕೊಂಡಿದ್ರು. ನೈತಿಕ ಹೊಣೆ ಹೊರೆದ ಅಶ್ವಿನಿ ವೈಷ್ಣವ್ ಹುದ್ದೆಯಲ್ಲಿ ಮುಂದುವರೆಯುವ ಅರ್ಹತೆ ಹೊಂದಿದ್ದಾರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.